ಇನ್ನು ಜೆಡಿಎಸ್ ಮುಖಂಡರ ವಿರುದ್ಧ ಪರಿಷತ್ ಸದಸ್ಯರು ಅಸಮಾಧಾನಗೊಂಡಿದ್ದಾರೆ. ಜೆಡಿಎಸ್ನ ಶಾಸಕಾಂಗ ಸಭೆಯಿಂದ ಅವರನ್ನ ದೂರವಿಟ್ಟಿದ್ದಕ್ಕೆ ಸದಸ್ಯರೆಲ್ಲರೂ ಕೂಡ ಕೆಂಡಾಮಂಡಲವಾಗಿದ್ದಾರೆ. ಪರಿಷತ್ನ ಸದಸ್ಯರು ಈಗ ಜೆಡಿಎಸ್ ಮುಖಂಡರ ವಿರುದ್ಧ ಅಸಮಾಧಾನಗೊಂಡಿರುವುದು ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಶಾಸಕಾಂಗ ಸಭೆಯಿಂದ ದೂರವಿಟ್ಟರು ತಮ್ಮನ್ನ ಅನ್ನೋ ವಿಚಾರಕ್ಕಾಗಿ ಅವರು ಕೆಂಡಾಮಂಡಲವಾಗಿದ್ದಾರೆ. ಬೇಕಾದಾಗ ಬಳಸ್ಕೊಂಡು ಈಗ ದೂರವಿಡ್ತಾ ಇದ್ದಾರೆ ಅನ್ನುವಂಥದ್ದು ಎಂಎಲ್ಸಿಗಳ ಆಕ್ರೋಶ. ರೆಸಾರ್ಟ್ನಲ್ಲಿ ಶಾಸಕರ ಜೊತೆ ಇರಲಿಕ್ಕೆ ನಾವು ಬೇಕಾಗಿತ್ತ, ಈಗ ಬೇಡ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಹಿರಿಯ ಮುಖಂಡರ ವಿರುದ್ಧ ಜೆಡಿಎಸ್ನ ಪರಿಷತ್ ಸದಸ್ಯರು ಈ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಿರಿಯ ಮುಖಂಡರ ವಿರುದ್ಧ ಅವರು ಆಕ್ರೋಶ ಭರಿತವಾಗಿದ್ದಾರೆ. ಮೈತ್ರಿ ಸರ್ಕಾರ ರಚನೆಯ ಕಸರತ್ತಿಗೆ ಮಾತ್ರ ನಮ್ಮ ಅವಶ್ಯಕತೆ ಇತ್ತು, ಅಧಿಕಾರ ಬಂದಾಗ ನಾವು ಹಾಗಿದ್ರೆ ನಿಮಗೆ ಬೇಡವಾದ್ವೇ ಅಂತ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಮುಖಂಡರ ವಿರುದ್ಧ ಪರಿಷತ್ ಸದಸ್ಯರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಸಚಿವ ಸ್ಥಾನ ಕೊಡದಿದ್ರು ಪರವಾಗಿಲ್ಲ, ಸಭೆಗೆ ಕರೆಯೋ ಮನಸ್ಸಾದರೂ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅವರ ಅಸಮಾಧಾನಕ್ಕೆ ಮೂಲ ಕಾರಣ. ಎರಡೂ ಸಭೆಗೂ ಕರೆದೇ ಇರೋದಕ್ಕೆ ಎಂಎಲ್ಸಿಗಳು ಅಸಮಾಧಾನಗೊಂಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ವರಿಷ್ಠರ ಮುಂದೆ ಈ ಬಗ್ಗೆ ಚರ್ಚಿಸಲಿಕ್ಕೆ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಕುರಿತಿನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಜೆಡಿಎಸ್ ಪಾಳ್ಯದಲ್ಲಿ ಪರಿಷತ್ ಸದಸ್ಯರು ಆಕ್ರೋಶ ಭರಿತರಾಗಿದ್ದಾರೆ, ಅವರನ್ನ ಸಮಾಧಾನ ಮಾಡುವಂಥದ್ದು ಕೂಡ ಬಹಳ ದೊಡ್ಡ ಸವಾಲಾಗುತ್ತೆ ಜೆಡಿಎಸ್ ಪಾಲಿಗೆ. ಅವರ ಆಕ್ರೋಶಕ್ಕೆ ಪ್ರಮುಖವಾದಂತಹ ಕಾರಣ ಜೊತೆಗೆ ಅದನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅಂತ. ಪ್ರತಿಮಾ, ಹೌದು, ಅಧಿಕಾರ ಬರುವುದಕ್ಕೆ ಮುಂಚೆ ಪ್ರತಿಯೊಂದು ಹಂತದಲ್ಲೂ ಸಹ ಪರಿಷತ್ ಸದಸ್ಯರನ್ನ ಬಳಸ್ಕೊಂಡಂತಹ ಜೆಡಿಎಸ್ ಮುಖಂಡರು ಇದೀಗ ಅಧಿಕಾರ ಸಿಕ್ಕ ನಂತರ ಅವರನ್ನ ಕಡೆಗಣಿಸಿರೋದು ಪರಿಷತ್ನ ಸದಸ್ಯರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಸರ್ಕಾರ ರಚನೆಯ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಪರಿಷತ್ ಸದಸ್ಯರು ಜೆಡಿಎಸ್ ಮುಖಂಡರ ಜೊತೆಯಲ್ಲಿದ್ರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಇದರ ಬೆನ್ನಿಗೆ ನಿಂತು ಪ್ರಚಾರ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಅದಾದ ನಂತರ ಏನು ರೆಸಾರ್ಟ್ ರಾಜಕಾರಣ ಶುರುವಾಯಿತು ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಸಹ ಪರಿಷತ್ನ ಸದಸ್ಯರು ಸಾಕಷ್ಟು ಜನ ಸಹಾಯ ಮಾಡಿದ್ರು. ಸರ್ಕಾರ ರಚನೆಯ ಪ್ರತಿಯೊಂದು ಹಂತದಲ್ಲೂ ಸಹಾಯ ಮಾಡಿದಂತಹ ಪರಿಷತ್ ಸದಸ್ಯರನ್ನ ಇದೀಗ ಏನು ನಡೀತಾ ಇದೆ ಒಂದು ಸಭೆಗಳು ಸಚಿವ ಸಂಪುಟ ಸ್ಥಾನಕ್ಕೆ ರಚನೆಗೆ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ನಡೀತಾರಂತ ಸಭೆಗಳಿಂದ ಅವರನ್ನ ದೂರ ಇಟ್ಟಿರೋದು. ಅದರ ಜೊತೆಗೆ ಇದೀಗ ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಪರಿಷತ್ನ ಸದಸ್ಯರಿಗೆ ಯಾವುದೇ ಒಂದು ಸಚಿವ ಸ್ಥಾನ ಕೊಡೋದು ಬೇಡ ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರಿಂದ ಪರಿಷತ್ ಸದಸ್ಯರು ಅಸಮಾಧಾನಗೊಂಡಿದ್ದಾರೆ. ಅಂದ್ರೆ ಅಧಿಕಾರ ಸಿಗುವಾಗ ನಮ್ಮನ್ನ ಬಳಸ್ಕೊಂಡು ಅಧಿಕಾರ ಸಿಕ್ಕ ನಂತರ ನಮ್ಮನ್ನ ದೂರ ಇಟ್ಟಿದ್ದಾರೆ ಅನ್ನುವಂತ ಒಂದು ಅಸಮಾಧಾನ ಅವರು ಹೊರಹಾಕ್ತಾ ಇರೋದು. ಇಂದು ಸಂಜೆ ಒಳಗಾಗಿ ಎಲ್ಲಾ ಪರಿಷತ್ ಸದಸ್ಯರು ಅಂದ್ರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಪ್ರಮುಖರಿದ್ದಾರೆ, ಅವರೆಲ್ಲರೂ ಸಹ ಒಂದು ಸಭೆಯನ್ನ ಸೇರ್ಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದ ಈ ವಿಚಾರವನ್ನ ವರಿಷ್ಠ ಗಮನಕ್ಕೆ ತರಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ಯಾವ ರೀತಿ ಶಮನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರತಿನಿಧಿ ಥ್ಯಾಂಕ್ಸ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.